ಜಿಲ್ಲೆ ಕೊರಟಗೆರೆ ಹೊರವಲಯದಲ್ಲಿ ಇರುವ ಎಂಜಿ ಪ್ಯಾಲೇಸ್ನಲ್ಲಿ ನಡೆದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾತನಾಡಿ, 15 ಸಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ, 3 ಬಾರಿ ಸೋತಿದ್ದೇನೆ. ಈ ರಾಜಕೀಯ ಚದುರಂಗದಾಟ ಹೇಳಲು ಸಾಧ್ಯವಿಲ್ಲ. ಮೋದಿಜಿ ಅವರ ಭಾಷಣದಿಂದ ನಾನು ತುಂಬಾ ಪ್ರಭಾವಿತರಾಗಿ ಇದ್ದೇನೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಅಭಾವವೇ ಇದೆ. ಎತ್ತಿನಹೊಳೆ ಯೋಜನೆ ನಾಳೆ ಬರ್ತಿದೆ ಎಂದು ಯಾಮಾರಿಸಿದ್ರು, ಇನ್ನೂ ಬರಲಿಲ್ಲ. 150 ಕೋಟಿ ಜನಸಂಖ್ಯೆಯನ್ನ ಆಡಳಿತ ಮಾಡುವವನ ಬಗ್ಗೆ 6 ಕೋಟಿ ಜನ ಆಳುವ ಸಿದ್ದರಾಮಯ್ಯ ಲಘುವಾಗಿ ಮಾತಾಡಿದ್ದಾರೆ. ಇದಕ್ಕೆ ಇವರ ಗರ್ವ ಭಂಗ ಆಗಬೇಕೆಂದು ಹೇಳಿದೆ, ಇದು ತಪ್ಪ ಎಂದರು. ಮುಂದಿನ ಚುನಾವಣೆಯಲ್ಲಿ ಅವಕಾಶ ಮಾಡಿ ಯಾರಾದರೂ ಒಬ್ಬ ಐಎನ್ ಪ್ರಧಾನಮಂತ್ರಿ ಅವಕಾಶ ಅರ್ಹತೆ ಹೊಂದಿರುವವರು ಯಾರಾದರೂ. ಸಮಾವೇಶದಲ್ಲಿ ಅಭ್ಯರ್ಥಿ ಸೋಮಣ್ಣ ಮಾತನಾಡಿ, ದೇಶ ಇವತ್ತು ಸುಸೂತ್ರವಾಗಿ ನಡೆಯುತ್ತಿದೆ ಎಂದರೆ ಅದಕ್ಕೆ ಮೋದಿಜಿ ಕಾರಣ. ಹಾಗಾಗಿ ಈ ಬಾರಿ 3ನೇ ಬಾರಿ ಮೋದಿಜಿ ಪ್ರಧಾನಮಂತ್ರಿ ಆಗಬೇಕು. ಸೋಮಣ್ಣ ಅವರ ಅಭಿವೃದ್ಧಿ ಏನು ಎಂದು ಸಿದ್ದರಾಮಯ್ಯ ಕೇಳಿದ್ರು. ಸಿದ್ದರಾಮಯ್ಯನವರು ವರುಣ ಕ್ಷೇತ್ರದಲ್ಲಿ ಎಷ್ಟು ಮನೆ ಕೊಟ್ಟಿದ್ದೀರಿ, ಏನೇನು ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಿದ್ದೀರಾ, ನಾನು ಸಹ ಈ ಮಣ್ಣಿನ ಮಗ, ನಾನು ಬೇರೆ ರಾಜ್ಯದವನಲ್ಲ ಎಂದರು. ಸಾಮಾನ್ಯ ಸಿದ್ದರಾಮಯ್ಯ ಅವರು ಮಾತ್ರ ಹೇಳಿದರೆ ಸೋಮಣ್ಣ ಏನ್ ಅಭಿವೃದ್ಧಿ ಮಾಡಿದ್ರೆ, ಸೋಮಣ್ಣ ಏನ್ ಅಭಿವೃದ್ಧಿ ಮಾಡಿದ್ರೆ ಏನ್ ಮಾಡೋದ್ರೆ ತೋರಿಸಿಲ್ಲ. ನಾನು ವಿನಂತಿಯನ್ನ ಮಾಡ್ತೀನಿ, ಪುರಾಣ ಮಾತನಾಡೋದಿಲ್ಲ. ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ವರ್ಣಾ ಕ್ಷೇತ್ರಕ್ಕೆ ಇವೇ ಸ್ವತಃ ಶಾಸಕರಾಗಿದ್ದೀರಿ. ಎಷ್ಟು 1000 ಮನೆಗಳನ್ನು ಕೊಟ್ಟು ನಾವೇ ನನ್ನ ಕೃಷಿ ಮಂತ್ರಿಯನ್ನ ಸನ್ಮಾನ ಈ ವೇಳೆ ಶಾಸಕ ಗೋಪಾಲಯ್ಯ, ಬಿಎಚ್ ಅನಿಲ್ ಕುಮಾರ್ ಅವರು, ಮಾಜಿ ಶಾಸಕರಾದ ಸುಧಾಕರ್ ಲಾಲ್ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು.